ಮಲೇಷಿಯಾ ದೇಶದಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡೆಯು ದಿನಾಂಕ ಮೇ 27 ರಿಂದ 29 ರವರೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ ಕುಮಾರಿ ಅಂಕಿತಾ ಚನ್ನಪ್ಪ ವನಕಿ ಮೂರನೇ ಸ್ಥಾನ ಪಡೆದು ರಾಷ್ಟ್ರಕ್ಕೆ ಮತ್ತು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಕ್ಕಾಗಿ ಸಿವಿಲ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಧಾರವಾಡ ಕೇಂದ್ರದ ವತಿಯಿಂದ ನಗರದ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀ ವೀರೇಶ್ ಅಂಚಟಗೇರಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಸುನಿಲ್ ಭಾಗ್ಯವಾಡಿ, ಕಾರ್ಯದರ್ಶಿ ಅರುಣ್ ಶೀಲವಂತ, ವಿಜಯೇಂದ್ರ ಪಾಟೀಲ್, ಸಂಜಯ್ ಕಬೂರ, ಸಾಹಿತಿ ಮಾರ್ತಾಂಡಪ್ಪ ಕತ್ತಿ, ಕಬೀರ್ ರದಾಫ್, ಚನ್ನಪ್ಪ ವನಕಿ, ವಿಜಯ್ ತೋಟಗೇರ, ಇಂಜಿನಿಯರಿಂಗ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಇದ್ದರು. ವರದಿಗಾರ ವಿನಾಯಕ್ ಕಂಚಗಾರ, ಎಸ್9 ಟಿವಿ.